ಕರೆ ಶುಕ್ರವಾರದಂದು ಮನೆಯಲ್ಲಿ ಲಕ್ಷ್ಮಿ ಪೂಜೆಯನ್ನ ಯಾವ ರೀತಿ ಮಾಡಬೇಕು, ಯಾವ ವಸ್ತು ಮನೆಯಲ್ಲಿ ಇದ್ರೆ ಲಕ್ಷ್ಮಿ ನೆಲೆಸ್ತಾಳೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಸದೃಢವಾಗಬೇಕು ಅಂದ್ರೆ ಏನ್ ಮಾಡಬೇಕು, ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು, ಪ್ರತ್ಯಂಗಿರ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರೂಜಿ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ಎಲ್ರಿಗೂ ಕೂಡ ಆರ್ಥಿಕವಾಗಿ ಚೆನ್ನಾಗಿರಬೇಕು ನಾವು ಅನ್ನೋ ಆಸೆ ಇದ್ದೇ ಇರುತ್ತೆ. ಸಾಕಷ್ಟು ಜನ ಪ್ರಯತ್ನ ಪಡ್ತಾರೆ, ಇನ್ನು ಸಾಕಷ್ಟು ಜನ ಪ್ರಯತ್ನ ಪಡೋದೇ ಇಲ್ಲ, ನಮ್ಗೆ ಹಾಗೆ ಬಂದ್ಬಿಡ್ಬೇಕು ಲಕ್ಷ್ಮಿ ನಮ್ಮ ಮನೆಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಈ ಪ್ರಯತ್ನ ಪಟ್ಟರೂ ಕೂಡ ಅವ್ರಿಗೆ ಫಲ ಅನ್ನೋದು ಸಿಗ್ತಾ ಇರೋದಿಲ್ಲ, ಹೌದು. ಎಲ್ಲಿ ಅವರು ಎಡವುತ್ತಾ ಇರ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸಿ. ಸಾಮಾನ್ಯವಾಗಿ ನೋಡಿ, ಯಾವಾಗಲೂ ಅಷ್ಟೇ ಭಾಳ ಜನರಲ್ಲಿ ಕೇಳು ಬರುವಂಥ ಮಾತು ಏನಪ್ಪ ಅಂತ ಹೇಳಿದ್ರೆ, ಎಷ್ಟು ಸಂಪಾದನೆ ಮಾಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಖರ್ಚುಗಳು ಜಾಸ್ತಿ, ಸಂಬಳ ಅಂತ ಬರುತ್ತೆ ಏನು ಇನ್ನೇನು ಕೊನೆ ಅಂತ ಆಗುವಂಥಷ್ಟು ಮುಗಿದೋಗ್ಬಿಡುತ್ತೆ, ಅಥವಾ ಒಂದು ಸಂಬಳ ಬಂದು ಒಂದು ವಾರಕ್ಕೇ ದುಡ್ಡು ಇರೋದಿಲ್ಲ, ಖರ್ಚುಗಳು ಇನ್ನೊಬ್ಬರನ್ನ ಕೇಳುವಂಥ ಪರಿಸ್ಥಿತಿ ಆಗುತ್ತೆ. ಇನ್ನು ಬಿಸ್ನೆಸ್ ವೈಸಲ್ಲಿರುವಂಥವ್ರಿಗಂತೂ ಎಷ್ಟು ಸಂಪಾದನೆ ಮಾಡಿದ್ರೂ ಒಂದು ರೂಪಾಯಿನೂ ಸಹ ಅಲ್ಲಿ ಸಾಲ ಋಣ ಅಂತಲೇ ಆಗುತ್ತೆ ಹೊರತು ಉಳಿಸೋಕ್ಕಂತೂ ಆಗ್ತಾ ಇಲ್ಲ ಅನ್ನೋವಂಥದ್ದು ಭಾಳ ಜನ ಕೇಳಿ ಬರುವಂಥದ್ದು ಮಾತಾಗಿರುತ್ತೆ. ಸಾಮಾನ್ಯವಾಗಿ ನೋಡಿ, ಈ ರೀತಿ ಸಮಸ್ಯೆಗಳು ಬರೋದಕ್ಕೆ ಎರಡು ಕಾರಣಗಳಿರುತ್ತೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಪ್ರಮುಖವಾಗಿರುವಂಥದ್ದು ಯೋಗ ಅಂತ ಹೇಳ್ತೀವಿ. ಯೋಗಗಳಲ್ಲಿ ಪ್ರಮುಖವಾಗಿರುವಂಥದ್ದು ಧನಯೋಗ. ಯಾವಾಗಲೂ ಅಷ್ಟೇ, ಧನಯೋಗ ಇದ್ದಂಥವರಿಗೆ ಬಹಳಷ್ಟು ಅಭಿವೃದ್ಧಿ ಆಗುತ್ತೆ. ಮತ್ತು ಅದರ ಜೊತೆಗೆ ಕೆಲವೊಂದು ಯೋಗಗಳು, ಸಾವಿರಾರು ಯೋಗಗಳಿದ್ದಾವೆ, ಅದರಲ್ಲಿ ಕೆಲವೊಂದು ಯೋಗಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಕೆಲವರಿಗೆ ಈ ಧನಕಾರಕರು ಯಾರಿರ್ತಾರೋ ಜಾತಕಗಳಲ್ಲಿ, ಆ ಧನಕಾರಕರು ಯಾರ ಜಾತಕದಲ್ಲಿ ವ್ಯಯಸ್ಥಾನದಲ್ಲಿ ಇದ್ದರೆ, ಧನಕಾರಕರು ಯಾರ್ಯಾರು, ನಾವು ಪ್ರಮುಖವಾಗಿ ಈ ಗುರುಗ್ರಹ ಮತ್ತು ಶನಿಯ ಫಲ ನಾವು ನೋಡ್ತೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ಗುರು ಧನಕಾರಕ ಆಗಿರ್ತಾನೆ, ಶನಿಯನ್ನು ಯಾಕೆ ನಾವು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಕರ್ಮಕಾರಕ ಆಗಿರ್ತಾನೆ. ಯಾವಾಗ ಕರ್ಮಕಾರಕ ವ್ಯಯಸ್ಥಾನದಲ್ಲಿರುವುದಾಗಲಿ ಅಥವಾ ಧನಕಾರಕ ವ್ಯಯಸ್ಥಾನದಲ್ಲಿರೋದಾಗಲಿ ಅಥವಾ ದ್ವಿತೀಯ ಯಾವುದೇ ಗ್ರಹ ಆಗಬಹುದು, ದ್ವಿತೀಯ ಸ್ಥಾನಾಧಿಪತಿ ವ್ಯಯಸ್ಥಾನದಲ್ಲಿದ್ದರೆ ಸರ್ವೇ ಸಾಮಾನ್ಯವಾಗಿ ಹಣದ ಕೊರತೆ, ಹಣದ ವಿಚಾರದಲ್ಲಿ ಸಮಸ್ಯೆಗಳು ಬರುತ್ತೆ ಅಂತ ಹೇಳುತ್ತೆ. ಆದರೆ ಯೋಗ ಫಲ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಬಹಳಷ್ಟು ಈ ಥರ ಸಮಸ್ಯೆ ಇದ್ದು ಆ ಯೋಗ ದಶಾಕಾಲದಲ್ಲಿ ಕೆಲವರಿಗೆ ಬಹಳಷ್ಟು ಅಭಿವೃದ್ಧಿಯನ್ನು ತಂದುಕೊಡುತ್ತೆ. ಇಂಥ ಸಂದರ್ಭದಲ್ಲಿ ಆ ಯೋಗ ಕಾರಕರು ಏನಾದರೂ ಜಾತಕಗಳಲ್ಲಿ ಚೆನ್ನಾಗಿದ್ದು ಮತ್ತು ಈ ಪಿತೃಗಳ ಅನುಗ್ರಹ ಇಲ್ಲ ಅಂದರೆ ಆ ಯೋಗಗಳು ಕೆಲಸ ಮಾಡೋದಿಲ್ಲ. ಈ ರೀತಿ ಇದ್ದಾಗೂ ಈ ರೀತಿ ಹಣಕಾಸಿನ ಕೊರತೆ ಸಮಸ್ಯೆಗಳು ಬರುವಂಥದ್ದಿರುತ್ತೆ. ಇನ್ನು ಎರಡನೇ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ, ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ಮನೆಗಳು ಸಹ ಅಭಿವೃದ್ಧಿಯಲ್ಲಿ ನಡೆಮಾಡುತ್ತೆ. ಯೋಗ ಇದ್ದು ಫಲ ಲಭ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಕೆಲವೊಂದು ಮನೆಗಳು ನೋಡಿ, ವಾಸ್ತು ಇಂಥದ್ದೆಲ್ಲ ನಾವು ಗಮನಿಸಿ ಯಾವ ಮೂಲೆಯಲ್ಲಿ ಇರಬೇಕು, ಯಾವ ದಿಕ್ಕು ಹೇಗಿರಬೇಕು ಅನ್ನೋಂಥ ತಿಳಿಸ್ಕೊಡ್ತಾ ಇರ್ತೀನಿ. ಮನೆಗಳು ಸಹ ಕೆಲವೊಂದು ಆರ್ಥಿಕ ಸಂಕಷ್ಟಗಳು ಎದುರಾಗುವಂಥದ್ದಿರುತ್ತೆ. ಕೆಲವೊಂದು ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಸರಿಯಾಗಿ ನಡೆಯೋದಿಲ್ಲ. ಮಾಮೂಲಿ ಶುಕ್ರವಾರ ಮಂಗಳವಾರ ಆದರೆ ಒಂದು ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಇಟ್ಕೊಳ್ಳುವಂಥದ್ದಿರುತ್ತೆ. ಶುಕ್ರವಾರ ಮಂಗಳವಾರ ಇಡೀ ತಿಂಗಳಿಗೆ ಒಂದು ಸತಿನೂ ಮನೆಯಲ್ಲಿ ಒಂದು ಕಡ್ಡಿ ಹಚ್ಚಲ್ಲ, ದೇವರಿಗೆ ಪೂಜೆ ಪುನಸ್ಕಾರಗಳಿಲ್ಲ. ಮತ್ತು ಅದರ ಜೊತೆಗೆ ನೆಗೆಟಿವ್ ಎನರ್ಜಿ ಏನಾದರೂ ಮನೆಯಲ್ಲಿ ಇತ್ತು ಅಂತ ಹೇಳಿದ್ರೂ, ಅಂಥ ಸಂದರ್ಭದಲ್ಲಿ ಎಷ್ಟು ಸಂಪಾದನೆ ಮಾಡಿದ್ರೂ ದುಡ್ಡು ಒಂದು ರೂಪಾಯಿ ನಿಲ್ಲಲ್ಲ. ಈ ರೀತಿ ಹಣಕಾಸಿನ ವಿಚಾರದಲ್ಲಿ ಕೊರತೆ ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ ಗುರುಜಿ, ಹಾಗೇ ಈಗ ಶುಕ್ರವಾರ ಮನೆಯಲ್ಲಿ ಲಕ್ಷ್ಮಿಯನ್ನ ಪೂಜೆ ಮಾಡಬೇಕು ಅಂದ್ರೆ ಯಾವ ರೀತಿ ಪೂಜೆ ಪುನಸ್ಕಾರ ಮಾಡಬೇಕು, ಏನು ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಿ. ನೋಡಿ, ಸಾಮಾನ್ಯವಾಗಿ ಯಾವಾಗಲೂ ಅಷ್ಟೇ, ಶುಕ್ರ ಗುರು ಕೆಟ್ಟಿದ್ರೆ ಜಾತಕದಲ್ಲಿ ಕಂಪಲ್ಸರಿ ಶುಕ್ರವಾರ ಸಾಧ್ಯವಾದಷ್ಟು ಲಕ್ಷ್ಮಿ ಪೂಜೆಯನ್ನು ಮಾಡೋದು ಬಹಳ ಅಗತ್ಯ ಇದೆ. ಯಾಕಂತ ಹೇಳಿದ್ರೆ, ಯಾವಾಗಲೂ ಅಷ್ಟೇ ನೋಡಿ, ಶುಕ್ರ ಗ್ರಹವನ್ನು ಈ ಅಧಿದೇವತೆಗಳು ಪ್ರತ್ಯಧಿ ದೇವತೆಗಳು ಅಂತ ಹೇಳ್ತೀವಿ. ನೋಡಿ, ಯಾವಾಗಲೂ ಅಷ್ಟೇ, ಪ್ರತ್ಯಧಿ ದೇವತೆ ಅಧಿದೇವತೆಗಳು ಅಂತ ಹೇಳಿದಾಗ ಅದರ ಆರಾಧನೆ ಮಾಡಿದಾಗ ಅದರ ಗ್ರಹದ ಫಲವನ್ನು ತೆಗೆದುಕೊಳ್ಳಬಹುದು ಅಂತ ಹೇಳುತ್ತೆ. ಯಾವಾಗ ಶುಕ್ರ ಅಧಿದೇವತೆ ಪ್ರತಿದೇ ದೇವತೆ ಲಕ್ಷ್ಮೀ ದೇವಿ ಆಗಿರ್ತಾಳೋ ಆ ಲಕ್ಷ್ಮೀ ಪೂಜೆ ಶುಕ್ರವಾರದಂದು ಮಾಡಿದ್ರೆ, ಶುಕ್ರ ವ್ಯಯಸ್ಥಾನದಲ್ಲಿ ನೀಚ ಆಗಿದ್ರು ಅಂದರೆ ತುಲಾ ಲಗ್ನಕ್ಕೆ 12ನೇ ಮನೆ ಬಂದು ಕನ್ಯಾ ರಾಶಿ ಆಗಿರುತ್ತೆ, ಆ ಕನ್ಯಾ ರಾಶಿಯಲ್ಲಿ ಶುಕ್ರ ನೀಚ ಆಗಿದ್ರೇನು ಅಂಥವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಬರೋದಿಲ್ಲ ಅಂತ ಹೇಳುತ್ತೆ. ಯಾವಾಗ ಈ ಶುಕ್ರವಾರದಂದು ಪ್ರತಿ ಶುಕ್ರವಾರ ಮನೆಯಲ್ಲಾಗಲಿ ಅಥವಾ ದೇವಸ್ಥಾನಕ್ಕೋಗಾದರೂ ಆ ದೇವಿ ದರ್ಶನ ಮಾಡಬೇಕು ಅಂತ ಹೇಳುತ್ತೆ. ಕನಿಷ್ಠ ಪಕ್ಷ ಮನೆಯಲ್ಲಿ ಹೆಣ್ಮಕ್ಳಿಗೆ ಏನಾದರೂ ಶುಕ್ರ ನೀಚ ಆಗಿ ಗುರು ಜೊತೆ ಇತ್ತು ಅಂತ ಹೇಳಿದ್ರೆ,
ಯಾವಾಗಲೂ ಸಹ ಸಾಲದ ಬಾಧೆ ಉಂಟಾಗುತ್ತೆ, ಸಾಲ ಋಣ ಜಾಸ್ತಿ ಆಗುತ್ತೆ ಮನೆಯಲ್ಲಿ. ಅಂಥ ಸಂದರ್ಭದಲ್ಲಿ ಏನು ಮಾಡ್ಕೋಬೇಕಂತ ಹೇಳಿದ್ರೆ, ಪ್ರತಿ ಶುಕ್ರವಾರದಂತೂ ಈ ಕನಕದಾರ ಸ್ತೋತ್ರ ಅಂತ ಬರುತ್ತೆ, ಯಾವಾಗಲೂ ಅಷ್ಟೇ. ಇದು ಭಾಳ ಉಪಯೋಗ ಆಗುವಂಥದ್ದು. ಈಗ ನೋಡಿ, ಎಷ್ಟೋ ಜನ ಕಷ್ಟಕ್ಕೆ ಬಂದಾಗ ಈ ಒಡವೆಗಳು ಇಡುವಂಥದ್ದು, ಹಡ ಇಡುವಂಥದ್ದು ಇದೆಲ್ಲ ಇರುತ್ತೆ. ಯಾವಾಗ ನೋಡಿದ್ರೆ ಅದೇ ಕೆಲಸ ಆಗ್ಬಿಟ್ಟಿದ್ರೆ ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅಥವಾ ಸಾಲದ ವಿಚಾರದಲ್ಲಿ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅಂದರೆ, ಯಾವಾಗಲೂ ಅಷ್ಟೇ ಶುಕ್ರವಾರ ಸಂಜೆ ಗೋಧುಳಿ ಸಮಯದಲ್ಲಿ ಸಾಧ್ಯವಾದಷ್ಟು ಕನಕದಾರ ಸ್ತೋತ್ರ, ಲಕ್ಷ್ಮೀ ಸಹಸ್ರನಾಮ ಕೇಳೋದಾಗ್ಲಿ ಅಥವಾ ಹೇಳಿಕೊಳ್ಳುವಂಥದ್ದು ಮಾಡಿದ್ರೆ ಬಹಳ ಒಳ್ಳೆಯದು. ಸಾಮಾನ್ಯವಾಗಿ ಲಕ್ಷ್ಮೀ ಪೂಜೆ ಪುನಸ್ಕಾರಗಳನ್ನು ಪ್ರತಿನಿತ್ಯ ಭಾವಚಿತ್ರ ಅಥವಾ ವಿಗ್ರಹವನ್ನು ಇಟ್ಟು ಪೂಜೆ ಮಾಡ್ತಾರೆ, ಆದರೆ ಆ ಮಂತ್ರಗಳಲ್ಲಿನೂ ಸಹ ಬಹಳಷ್ಟು ಶುಭ ಫಲವನ್ನು ಕೊಡುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ಶುಕ್ರವಾರ ಲಕ್ಷ್ಮಿಯನ್ನ ಯಾವ ರೀತಿ ಪೂಜೆ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ರಿ, ಪೂಜೆಯ ಜೊತೆಗೆ ಮಂತ್ರ ಕೂಡ ಬಹಳ ಮುಖ್ಯ ಆಗುತ್ತೆ ಅಂತ. ಈ ಮಂತ್ರದ ಜೊತೆಗೆ ಯಂತ್ರವನ್ನ ಇಟ್ಟು ಪೂಜೆಯನ್ನ ಮಾಡ್ಬೇಕಾ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸಿ. ಸಾಮಾನ್ಯವಾಗಿ ಯಂತ್ರಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನುವಂಥ ವಿಚಾರ. ಈ ಪ್ರತಿನಿತ್ಯನೂ ಒಂದು ಅಗರಬತ್ತಿ, ಒಂದು ಕರ್ಪೂರ ಇಟ್ಟು, ನೈವೇದ್ಯಗಳ ಇಟ್ಟು ಎಲ್ಲ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸ್ತಾ ಇರ್ತಾರೆ. ಯಾವಾಗಲೂ ಅಷ್ಟೇ ಮಂತ್ರಗಳಿಗೆ ಮತ್ತು ಅದ್ರ ಜೊತೆಗೆ ಯಂತ್ರಗಳಿಗೆ ಬಹಳಷ್ಟು ಬೇಗ ಫಲ ಲಭ್ಯ ಆಗುವಂಥದ್ದು ಇರುತ್ತೆ. ಇಷ್ಟು ವರ್ಷ ನೀವು ಪೂಜೆ ಮಾಡಿದ್ದೀರ, ಆದರೂ ಸಹ ಈ ಸ್ತ್ರೀಶಕ್ತಿಚಕ್ರ ಆಗ್ಬೋದು ಅಥವಾ ಇನ್ಯಾವುದೋ ಯಂತ್ರ ಅಥವಾ ಸುದರ್ಶನ ಯಂತ್ರ ಆಗ್ಬೋದು, ಅದು ಕೆಲಸಗಳಲ್ಲಿ ಅದರದೇ ಆದಂತಹ ಪರಿಣಾಮ ಬೀಳ್ತಾ ಇರುತ್ತೆ. ಈ ಲಕ್ಷ್ಮಿ ಅಷ್ಟೇ, ಯಂತ್ರನೂ ಅಷ್ಟೇ. ನೋಡಿ, ಸಾಮಾನ್ಯವಾಗಿ ನಾನು ಎರಡು ಯಂತ್ರಗಳನ್ನು ಈಗಾಗಲೇ ಬಹಳ ಜನಕ್ಕೆ ನಾನು ಕೊಡ್ತಾ ಇದ್ದೀನಿ, ತಗೊಂಡು ಹೋಗಿದ್ದಾರೆ, ಆ ರಿಸಲ್ಟ್ ಹೇಗಿದೆ ಅನ್ನುವಂಥದ್ದನ್ನು ಬಹಳ ಜನ ಬಂದು ಹೇಳ್ತಾ ಇರ್ತಾರೆ. ನೋಡಿ, ಲಕ್ಷ್ಮೀ ಪ್ರಾಣ ಯಂತ್ರ ಅಂತ, ಲಕ್ಷ್ಮಿಯ ಮೂಲ ಬೀಜಾಕ್ಷರಗಳನ್ನು, ಮಂತ್ರಗಳನ್ನು ಸಿದ್ಧಿಸ್ತೀವಿ ನಾವು. ಆ ಸಿದ್ಧಿ ಆಗಿರುವಂತಹದ್ದು ಕೆಲವೊಂದು ಪೂಜೆಗಳನ್ನು ಮಾಡಿರುವಂಥದ್ದನ್ನು, ಆ ಕೆಲವೊಂದು ಎಂಟು ಬಗೆಯ ವಸ್ತುಗಳನ್ನು ಆ ಯಂತ್ರದ ಒಳಗಡೆ ಒಂದು ತಾಮ್ರ ಚೊಂಬೆಯಲ್ಲಿ ಹಾಕಿ ಅದನ್ನು ಪೂಜೆ ಮಾಡಿ ಕೊಡ್ತಾ ಇರ್ತೀವಿ. ಆ ಮೂಲ ಬೀಜಾಕ್ಷರ ಅದು ಲಕ್ಷ್ಮಿಯ ಪ್ರಾಣ ಯಂತ್ರ ಅಂತ ಹೇಳಿಕೊಡ್ತೀವಿ. ಯಾವಾಗ ಇವತ್ತಿನ ಮಟ್ಟಿಗೆ ಸಂಪಾದನೆ ಮಾಡಿದ್ದು ದುಡ್ಡು ನಿಲ್ತಾ ಇಲ್ಲ, ಮತ್ತು ಎಷ್ಟೇ ಬಂದ್ರೇನು ಸಹ ಸಾಲ ಋಣಬಾಧೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಮತ್ತು ಅದರ ಜೊತೆಗೆ ಈ ದುಡ್ಡಿನ ವಿಚಾರದಲ್ಲಿ ಹೆಚ್ಚಿನ ಮಟ್ಟಿಗೆ ಕೋಟ್ಯಾಂತರ ರೂಪಾಯಿಗಳು ಸಂಪಾದನೆ ಮಾಡ್ತಾರೆ ವರ್ಷದಲ್ಲಿ, ನೋಡಿದ್ರೆ ಏನೂ ಸಂಪಾದನೆ, ಏನೂ ಉಳಿಸಿರೋದಿಲ್ಲ, ಏನೊಂದು ಗಳಿಸಿರೋದಿಲ್ಲ, ಈ ಥರ ಆಗುವಂಥದ್ದು ಇರುತ್ತೆ. ಕೆಲವೊಂದು ಮನೆಗಳಲ್ಲಿ ಅಷ್ಟು ವಾಸ್ತು ಸರಿ ಇಲ್ದಿರ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಅಂಥವ್ರಿಗೂ ದುಡ್ಡಿನ ಅಭಾವ, ದುಡ್ಡಿನ ಸಮಸ್ಯೆಗಳು ಬರ್ತಾ ಇರುತ್ತೆ. ಅಂಥವ್ರಿಗೂ ಸಹ ಈ ಲಕ್ಷ್ಮೀ ಪ್ರಾಣಯಂತ್ರದಿಂದ ಭಾಳ ಶುಭ ಫಲವನ್ನು ಕೊಡುತ್ತೆ. ಮತ್ತು ಅದ್ರ ಜೊತೆಗೆ ದುಡ್ಡು ಒಂದೇ ಬಂದರೆ ಸಾಲಲ್ಲ, ಬಂದಿದ್ದೆಲ್ಲ ಹೋಗ್ತಾ ಸಾಲದ ಬಾಧಕ್ಕೆ ಸಾಲದ ವಿಚಾರದಲ್ಲೇ ಹೋಗ್ತಾ ಇದ್ದರೆ ಅದನ್ನು ಬೇಕಲ್ವಾ. ಸಾಲ ಅನ್ನುವಂಥದ್ದು ಋಣ, ಆ ಋಣ ಹೋಗಬೇಕು. ಋಣ ಹೋಗ್ಬೇಕಂತ ಹೇಳಿದ್ರೂ ನಾನು ಋಣ ವಿಮೋಚನ ಯಂತ್ರ ಮತ್ತು ಈ ಲಕ್ಷ್ಮೀ ಪ್ರಾಣ ಯಂತ್ರ ಬಹಳ ಉಪಯೋಗ ಬರುವಂಥದ್ದಾಗಿರುತ್ತೆ. ಸಾಧ್ಯವಾಯಿತು ಅಂದರೆ ಶುಕ್ರವಾರ ಅಥವಾ ಅಮಾವಾಸ್ಯ ದಿವಸ ಅದನ್ನು ಬಂದು ನನ್ನ ಹತ್ರ ಕಲೆಕ್ಟ್ ಮಾಡ್ಕೋಬಹುದು. ಭಾಳ ಜನಕ್ಕೆ ಉಪಯೋಗ ಬಂದಿದೆ. ಇವತ್ತು ಸಾಲದ ಬಾಧೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ, ಎಷ್ಟು ಸಂಪಾದನೆ ಮಾಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಸಂಪಾದನೆ ಮಾಡಿದ್ದು ಅಂತ ಹೇಳಿದ್ರೆ ಈ ಋಣ ವಿಮೋಚನ ಯಂತ್ರ ಇದೆಯಲ್ವಾ, ಅದು ಇವತ್ತು ಯಾರಿಗೋ ದುಡ್ಡು ಸಿಕ್ಕಾಕೊಂಡಿದ್ದೀರಾ ದುಡ್ಡು ಕೊಟ್ಟು, ಅಥವಾ ದುಡ್ಡು ಬರ್ದಿರ ಸಮಸ್ಯೆ ಆಗ್ತಾ ಇದೆ ಅಂದರೆ, ಇದು ನೀವು ಸಾಲ ಅಂತ ತಗೊಂಡಿರೋದೊಂದೇ ಅಲ್ಲ, ನೀವು ಕೊಟ್ಟು ಸಿಕ್ಕಾಕೊಂಡಿರೋರು ಅಥವಾ ಬೇರೆಯವ್ರಿಗೆ ಯಾರಿಗೋ ಸಹಾಯ ಮಾಡಿ ನೀವು ಸಿಕ್ಕಾಕೊಂಡಿರೋವಂಥದ್ದು, ಇವೆಲ್ಲ ಋಣ ಅಂತ ಹೇಳ್ತೀವಿ. ಆ ಸಾಲದ ಋಣ ಹೋಗಬೇಕು. ಅದಕ್ಕೆ ಬಾಗಿಲಿಗೆ ಕಟ್ಟಲಿಕ್ಕೆ ಋಣ ವಿಮೋಚನೆ ಯಂತ್ರ ಅಂತ ಕೊಡ್ತಾ ಇದ್ದೀನಿ. ದೇವರ ಮನೆಯಲ್ಲಿ ಹಿಟ್ಟು ಪೂಜೆ ಮಾಡೋದಕ್ಕೆ ಲಕ್ಷ್ಮೀ ಪ್ರಾಣ ಯಂತ್ರ ಅನ್ನುವಂಥದ್ದನ್ನು ಈಗಾಗಲೇ ಬಹಳ ಜನ ತೆಗೆದುಕೊಂಡಿದ್ದಾರೆ, ಅದರಿಂದನೂ ಫಲ ಕೊಡುತ್ತೆ. ಅಂತಹ ಯಂತ್ರವನ್ನು ಮನೆಯಲ್ಲಿ ನಾನೇ ಕೆಲವು ಮಂತ್ರಗಳ ಬೀಜ ಅಕ್ಷರಗಳ ಮಂತ್ರಗಳನ್ನು ಕೊಡ್ತೇನೆ. ಲಕ್ಷ್ಮೀ ಬೀಜಾಕ್ಷರ ಮಂತ್ರಗಳಿದೆ, ಓಂ ಶ್ರೀಂ ಹೈಂ ಕ್ಲೀಂ ಹೈಂ ಮಹಾಲಕ್ಷ್ಮೀ ನಮಃ ಅಂಥೇಳಿ. ಹಾಗಾಗಿ ಈ ಲಕ್ಷ್ಮೀ ಬೀಜಾಕ್ಷರ ಓಂಕಾರ ಮತ್ತು ಅದರ ಜೊತೆಗೆ ಶ್ರೀಕಾರ ಇತ್ತು ಅಂತ ಹೇಳಿದ್ರೆ, ಶ್ರೀಂ ಅನ್ನುವಂಥ ಬೀಜಾಕ್ಷರ ಲಕ್ಷ್ಮೀ ಮೂಲ ಬೀಜಾಕ್ಷರ, ಇದನ್ನು ಸತತವಾಗಿ ಅದು ಶುಕ್ರವಾರ ಶುಕ್ರವಾರ ಗೋಧುಳಿ ಸಮಯದಲ್ಲಿ ಪಠಿಸಿದಾಗ, ಅದರ ಮೇಲೆ ಕುಂಕುಮಾರ್ಚನೆ ಮಾಡಿದಾಗ ಈ ಸಾಲ ಋಣ ಸಂಪಾದನೆ ಮಾಡಿದ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅನ್ನುವಂಥದ್ದಕ್ಕೂ ಬಹಳ ಉಪಯೋಗ ಬರುವಂಥದ್ದು ಇರುತ್ತೆ. ಅದರಲ್ಲಿ ಯಾವುದೇ ಆಗಬಹುದು, ದೈವವೃಕ್ಷ ಮತ್ತು ಅದ್ರ ಜೊತೆಗೆ ದೈವ ಮೂಲ ಬೀಜಾಕ್ಷರಗಳು ಅದು ಬಹಳ ಕೆಲಸ ಮಾಡುತ್ತೆ. ಸಾಮಾನ್ಯವಾಗಿ ನೋಡಿ, ಒಂದು ತಾಮ್ರದ ತಗಡಲ್ಲಿ ಒಂದು ಲಕ್ಷ್ಮೀ ಒಂದು ಮೂಲ ಬೀಜಾಕ್ಷರ ಬರೆದು ಅಥವಾ ಲಕ್ಷ್ಮೀ ಯಂತ್ರವನ್ನು ಬರೆದು ಪೂಜೆ ಮಾಡ್ತಾ ಇರ್ತಾರೆ, ಅದು ಎಷ್ಟು ಫಲ ಕೊಡುತ್ತೆ ಅಂತ ನಾವು ಲೆಕ್ಕಾಚಾರ ಮಾಡಿದಾಗ, ಅದು ಇಟ್ಟ ಮೇಲೆ ಏನು ಫಲ ಕೊಡ್ತು ಅಂತ, ಅದು ಒಂದು 10% ಕೆಲಸ ಮಾಡಿದ್ರೆ ನಾವೇನು ಮಾಡ್ತೀವಿ, ಆ ಮೂಲ ಬೀಜಾಕ್ಷರಗಳನ್ನು ತೆಗೆದು ಕೆಲವೊಂದು ದೈವ ವೃಕ್ಷಗಳಿಗೆ ಸಂಬಂಧಪಟ್ಟಂಥದ್ದನ್ನು ಸಂಗ್ರಹ ಮಾಡ್ತೀವಿ. ಈಗ ನೋಡಿ, ಲಕ್ಷ್ಮಿ ಕುಳಿತಿರುವಂಥದ್ದು ಆಸನ ಯಾವುದಪ್ಪ ಅಂತ ಹೇಳಿದ್ರೆ ತಾವರೆ ಹೂವು ಮೇಲೆ ಕುಳಿತಿರುತ್ತೆ. ಆ ತಾವರೆ ಹೂವಿನ ಒಂದು ಬೀಜಗಳು
ಮತ್ತೆ ತಾವ್ರೆಹೂವಿನ ಮೂಲತಃ ಆ ಬೇರನ್ನು ಸಂಗ್ರಹ ಮಾಡ್ತೇವೆ ಅದು, ಮತ್ತೆ ತಾವ್ರೆ ಹೂವಿನಲ್ಲಿ ಹೋಮವನ್ನು ಮಾಡಿ ರಕ್ಷೆ ಇವೆಲ್ಲವನ್ನು ಅದರಲ್ಲಿ ಸಂಗ್ರಹ ಮಾಡಿ ಹಾಕಿರ್ತೇವೆ. ಅದೇನಾಗುತ್ತೆ, ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಕೆಲಸ ಮಾಡುತ್ತೆ. ಯಾವಾಗ ಮನೆಗೆ ಪಾಸಿಟಿವ್ ಆಗಿ ವೈಬ್ರೇಷನ್ ಬಂತು ಅಂದರೆ ದುಡ್ಡಿನ ಅಭಾವ, ದುಡ್ಡಿನ ಕೊರತೆ, ಸಮಸ್ಯೆಗಳು ಕಡಿಮೆ ಆಗ್ತಾ ಇರುತ್ತೆ. ಈ ಮನೆ ವಾಸ್ತು ವಿಚಾರಕ್ಕೂ ಬಹಳ ಜನಕ್ಕೆ ಸಮಸ್ಯೆಗಳು ಬರ್ತಾ ಇದೆ, ವಾಸ್ತುವಿಂದ ತೊಂದರೆ ಆಗ್ತಾ ಇರುತ್ತೆ, ಅಂಥವ್ರಿಗೂ ಉಪಯೋಗ ಬರುವಂಥದ್ದು. ಸಾಮಾನ್ಯವಾಗಿ ನಾನು ಕಾರ್ಯಕ್ರಮಗಳಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಸರಳವಾಗಿರುವಂಥದ್ದು ಹೇಳ್ತಾ ಇರ್ತಾನೆ, ಮನೆಯಲ್ಲೇ ಮಾಡ್ಕೊಳ್ಳೋದು. ಯಾಕಂತ ಹೇಳಿದ್ರೆ ಇವತ್ತು ಸುಮ್ಮನೆ ದುಬಾರಿ ಪೂಜೆ ಹೋಮಗಳು ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಇದೂ ಏನು ಬಹಳ ಖರ್ಚಾಗುವಂಥದ್ದಲ್ವೇ ಇಲ್ಲ, ಸರಳವಾಗಿ ಕೈಗೆಟುಕುವಂಥದ್ದು. ಹಾಗಾಗಿ ಇದನ್ನು ನೀವು ಮನೆಯಲ್ಲಿಟ್ಟು ಪೂಜೆ ಮಾಡೋದರಿಂದ ಫಲ ಕೊಡುತ್ತೆ. ಬಹಳ ಜನಕ್ಕೆ ಉಪ್ಪು ವಿಚಾರದಲ್ಲಿ ಋಣಬಾಧೆಗೆ ಹೇಳಿಕೊಟ್ಟೆ, ಅದು ಬಹಳ ಜನಕ್ಕೆ ಉಪಯೋಗ ಬರ್ತಾ ಇರುತ್ತೆ. ಈ ಜಾತಕದಲ್ಲಿ ನಿಮಗೆ ಬಹಳ ದೂರ, ಈಗ ಸಾಮಾನ್ಯವಾಗಿ ಆ ಮೂಲ ಲಕ್ಷ್ಮೀ ಪ್ರಾಣಯಂತ್ರ ಅಥವಾ ಋಣವಿಮೋಚನೆ ಯಂತ್ರ ತೆಗೆದುಕೊಳ್ಳೋಕ್ಕಾಗಲ್ಲ, ಬಹಳ ದೂರ ಇದ್ದೀರಾ ಅನ್ಕೊಳ್ಳಿ, ಸಾವಿರಾರು ಕಿಲೋಮೀಟ್ರ್. ಬಹಳ ಜನ, ಎಷ್ಟೋ ಜನ 4-5 ವರ್ಷದಿಂದ ಗುರುಗಳ ಹತ್ರ ಅದೇನೋ ಪ್ರತ್ಯಂಗಿರಿ ಯಂತ್ರ, ಅದೇನೋ ಋಣವಿಮೋಚನೆ ಯಂತ್ರ ಕೊಡ್ತಾರೆ, ಸಾಲ ಜಾಸ್ತಿ ಆಗಿದೆ, ಹೋಗೋಣ ಹೋಗೋಣ ತಗೊಳ್ಳೋಣ ಅಂತ ವರ್ಷಾನುಗಟ್ಟಲೆ ಕಾಯ್ಕೊಂಡೇ ಇದ್ದಾರೆ, ಆ ಟೈಮ್ ಕೂಡ ಬಂದಿಲ್ಲ, ಆ ಸಾಲ ಬಗೆಹರಿತಾ ಇಲ್ಲ. ಅಂಥವರು ದೂರದಲ್ಲಿ ಏನಾದರೂ ಇದ್ದೀರಾ ಅಂತ ಹೇಳಿದ್ರೆ ನೋಡಿ, ದನಕಾರಕರು ಯಾವಾಗಲೂ ಅಷ್ಟೇ, ನೀವು ಈ ಕಡಲೆಕಾಳು ಮತ್ತು ಅವರೆಕಾಳು ಯಾವಾಗಲೂ ಅಷ್ಟೇ, ಸ್ವಲ್ಪ ಕಪ್ಪು ಎಳ್ಳು, ಉದ್ದಿನಕಾಳು, ಈ 4 ಧಾನ್ಯಗಳು ಕಂಪಲ್ಸರಿ ನೀವು ಅಮಾವಾಸ್ಯೆ ಅಮಾವಾಸ್ಯೆ ಹಸುವು ಏನಾದರೂ ಹಳ್ಳಿ ಕಡೆ ಇದ್ದರೆ ನೆನೆಸ್ಬಿಟ್ಟು ಒಂದು ಸ್ವಲ್ಪ ಒಂದಿಡಿಯಷ್ಟು, ಇಷ್ಟು ಎಲ್ಲನೂ ಸೇರಿ ಒಂದಿಡಿಯಷ್ಟು ನೆನೆಸಿ ಗೋಮಾತೆಗೆ ತಿನ್ನಿಸ್ತಾ ಬನ್ನಿ. ಇದು ಎಷ್ಟು ಉಪಯೋಗ ಬರುತ್ತೆ ಅಂದರೆ, ಆ ಮೊಳಕೆ ಬರಬೇಕು ಸ್ವಲ್ಪ, ಆ ಥರ ಮಾಡಬೇಕು, ಸ್ವಲ್ಪ ಬೆಲ್ಲ ಬಾಳೆಹಣ್ಣು ಜೊತೆ ತಿನ್ನಿಸ್ತಾ ಬನ್ನಿ. ಏನೇ ಇಲ್ಲ ಅಂದ್ರೂ ಈ ಥರ ತಿಂಗಳು 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 ಮಾಡ್ತಾ ಬಂದಾಗ ಕನಿಷ್ಠ ಪಕ್ಷ ಒಂದು 50% ಫಲ ಕೊಟ್ಬಿಡುತ್ತೆ. ಇನ್ನು ಈ ಋಣವಿಮೋಚನೆ ಯಂತ್ರ ಮತ್ತು ಅದ್ರ ಜೊತೆಗೆ ಲಕ್ಷ್ಮೀ ಮೂಲ ಪ್ರಾಣ ಯಂತ್ರ ಇಟ್ಟರೇನು ಅದೂ ಒಂದು 50% ಕೆಲಸ ಮಾಡುತ್ತೆ. ಹಾಗಾಗಿ ಸಾಲ ಋಣ ಇಂಥದ್ದೆಲ್ಲ ಹೋಗೋದಕ್ಕೆ ಈ ಶುಕ್ರವಾರದಿಂದನೂ ಇದನ್ನು ಇಟ್ಟು ಪೂಜೆ ಮಾಡೋದ್ರಿಂದನೂ ಫಲ ಲಭ್ಯ ಆಗುತ್ತೆ. ಓಕೆ ಗುರುಜಿ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ, ಧನ್ಯವಾದಗಳು. ಹರೇ ಶ್ರೀನಿವಾಸ್.